ಗಿಡಗಳನ್ನ ರಕ್ಷಿಸುವ ಮೂಲಕ ಪರಿಸರ ಜವಾಬ್ದಾರಿಯನ್ನ ಸಾರ್ವಜನಿಕರು ಮತ್ತು ರೈತಾಪಿ ವರ್ಗದವರು ಅರಣ್ಯ ಇಲಾಖೆಯೊಂದಿಗೆ ಸಹಕರಿಸಿ ಜೀವಿಗಳಿಗೆ ಮತ್ತು ಪರಿಸರದ ಮೇಲೆ ಆಗುವ ಅನಾಹುತಗಳಿಗೆ ರಕ್ಷಣೆಯನ್ನ ನೀಡಿ, ಬಸವರಾಜ್ ಗೋಗೇರಿ ಕರೆ. ಹೌದು, ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಮತ್ತು ಕುಕನೂರು ತಾಲೂಕಿನ ವಿಶ್ವ ಪರಿಸರ ದಿನಾಚರಣೆಯ ನಿಮಿತ್ತ ಈಗಾಗಲೇ ಶಾಲಾ ಕಾಲೇಜುಗಳಿಗೆ ಮತ್ತು ಶಿಕ್ಷಕರಿಗೆ ಗ್ರಾಮ ಪಂಚಾಯಿತಿಗಳಿಗೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಸಸಿಗಳನ್ನು ವಿತರಿಸಿದ್ದು, ಸಸಿಗಳನ್ನು ಉಳಿಸಿ ಬೆಳೆಸಬೇಕೆಂದು ಅರಣ್ಯ ವಲಯಾಧಿಕಾರಿ ಬಸವರಾಜ್ ಗೋಗೇರಿಯವರು ಕರೆಯನ್ನು ನೀಡಿದರು. ಯಲಬುರ್ಗಾ ಪಟ್ಟಣದ ವಲಯ ಅರಣ್ಯ ಅಧಿಕಾರಿಗಳ ಕಚೇರಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡುತ್ತಾ, ಈಗಾಗಲೇ ವಿವಿಧ ಶಾಲಾ ಕಾಲೇಜು ಶಿಕ್ಷಕರಿಗೆ, ವಿವಿಧ ಅಧಿಕಾರಿಗಳಿಗೆ, ಗ್ರಾಮ ಪಂಚಾಯಿತಿಗಳಿಗೆ ಪರಿಸರ ದಿನಾಚರಣೆ ಕಾರ್ಯಕ್ರಮಗಳಲ್ಲಿ ಸಸಿಗಳನ್ನು, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ 1068 ವಿವಿಧ ಜಾತಿಯ ಸಸಿಗಳನ್ನು ನೀಡುವುದರೊಂದಿಗೆ ಪರಿಸರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದು, ಯಲಬುರ್ಗಾ ಮತ್ತು ಕುಕನೂರು ತಾಲೂಕುಗಳಲ್ಲಿ ಹಸಿರೀಕರಣ ಮಾಡಲು ತಿಳಿಸಲಾಗಿದೆ ಮತ್ತು ಯಲಬುರ್ಗಾ ಕುಕನೂರು ತಾಲೂಕುಗಳಲ್ಲಿ ಬೇರೆ ಬೇರೆ ಯೋಜನೆಗಳಲ್ಲಿ ಸಾಮಾಜಿಕ ಅರಣ್ಯ ಎಂಬ ಯೋಜನೆ ಅಡಿಯಲ್ಲಿ 21 ಕಿಲೋಮೀಟರ್ ರಸ್ತೆ ಬದಿ ತೋಪು ಬಂದಿರ್ತದೆ. ಇದರಲ್ಲಿ 16 ಕಿಲೋಮೀಟರ್ ನರೇಗಾದಡಿ ನಡುತೋಪು ಯೋಜನೆ, ರಸ್ತೆ ಬದಿಯ ನಡುತೋಪು ಯೋಜನೆ ಬಂದಿರ್ತದೆ. ಈ ರೀತಿಯಲ್ಲಿ ಹಸಿರೀಕರಣ ಮಾಡ್ತಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಬೇರೆ ಬೇರೆ ಇಲಾಖೆಗಳಿಗೆ ಮತ್ತು ಸಾರ್ವಜನಿಕರಿಗೆ, ರೈತರಿಗೆ ಸಸಿಗಳನ್ನು ಹೊಂಟುವ ಕಾರ್ಯ ಮಾಡ್ತೇವೆ. ಕೆಲವೊಬ್ಬ ರೈತರು ತಮ್ಮ ಜಮೀನುಗಳ ಅಕ್ಕಪಕ್ಕ ರಸ್ತೆ ಬದಿಗಳಲ್ಲಿ ಹಚ್ಚದ ಸಸಿಗಳನ್ನು ಕಿತ್ತೆಸುತ್ತಿರುವ ಕೆಲಸ ಮಾಡುತ್ತಿದ್ದು, ನಿಮಗೇನಾದರೂ ತೊಂದರೆಗಳಾದಲ್ಲಿ ಹೇಳಿ, ನಿಮಗೆ ಬೇಕಾದ ಸಸಿಗಳನ್ನು ನೀಡಿ ನಿಮ್ಮ ಜಮೀನಿನ ಮತ್ತು ರಸ್ತೆ ಬದಿಗಳಲ್ಲೂ ನೀಡಲು ಸಹಕರಿಸ್ತೇವೆ. ಗಿಡಗಳನ್ನು ರಕ್ಷಿಸುವ ಮೂಲಕ ಪರಿಸರ ಜವಾಬ್ದಾರಿಯನ್ನು ಸಾರ್ವಜನಿಕರು ಮತ್ತು ರೈತಾಪಿ ವರ್ಗದವರು ಅರಣ್ಯ ಇಲಾಖೆಯೊಂದಿಗೆ ಸಹಕರಿಸಿ ಜೀವಿಗಳಿಗೆ ಮತ್ತು ಪರಿಸರದ ಮೇಲೆ ಆಗುವ ಅನಾಹುತಗಳಿಗೆ ರಕ್ಷಣೆ ನೀಡಿ ಎಂದು ಅರಣ್ಯ ವಲಯಾಧಿಕಾರಿ ಬಸವರಾಜ್ ಗೋಗೇರಿ ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಕರೆಯನ್ನು ನೀಡಿದರು. ಚೆನ್ನಯ್ಯ ಹಿರೇಮಠ್, NK24 ನ್ಯೂಸ್ ಬ್ಯೂರೋ, ಕುಕನೂರು. ನನ್ನ ಹೆಸರು ಬಸವರಾಜ್ ಕುಮಾರೇಶ್ವರ ಗೋಗೇರಿ, ವಲಯ ಅರಣ್ಯಾಧಿಕಾರಿ, ಸಾಮಾಜಿಕ ವಲಯ, ಕಲಬುರ್ಗಾ. ಸೊ ಇವತ್ತಿನ ದಿನ ಪರಿಸರ ದಿನಾಚರಣೆ ಅಂಗವಾಗಿ ನಾವು ಎಲ್ಲ ಯಾವ ಸ್ಕೂಲಿಂದ, ಯಾವ ಗ್ರಾಮ ಪಂಚಾಯತಿಯಿಂದ ಸಾರ್ವಜನಿಕರು, ಶಿಕ್ಷಕರು ಯಾರ್ಯಾರು ಬಂದಿದ್ದರು ಅವರಿಗೆಲ್ಲ ಸಸಿಗಳನ್ನು ವಿತರಿಸಿವಿ. ನಮ್ಮಲ್ಲಿ ಎಷ್ಟು ಅವೈಲೇಬಿಲಿಟಿ ಐತಿ ಅಷ್ಟು. ಸೊ ನಾವು ಟೋಟಲಾಗಿ 1068 ಸಸಿಗಳನ್ನು, ವಿವಿಧ ಜಾತಿಯ ಸಸಿಗಳನ್ನು ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ಹಂಚಿ ಮತ್ತು ನಾವು ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿವಿ. ಮತ್ತು ಸಸಿಗಳನ್ನು ಅಧಿಕಾರಿಗಳಿಗೆ ಸಸಿ ಕೊಡುವ ಕಾರ್ಯಕ್ರಮನೂ ಅಂತೇಳಿ ಹೊಸದಾಗಿ ಈ ಸಲ ಹಮ್ಮಿಕೊಂಡು ತಹಸೀಲ್ದಾರ್ ಸಾಹೇಬ್ಗೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಒಂದೊಂದು ಸಸಿಗಳನ್ನು ಕೊಟ್ಟು ಸಸಿ ಅಧಿಕಾರಿಗಳಿಗೆ ಸಸಿಗಳ ವಿತರಿಸುವ ಕಾರ್ಯಕ್ರಮ ಮಾಡಿ ಅಧಿಕಾರಿಗಳ ಮೂಲಕ ಸಾರ್ವಜನಿಕರಿಗೆ ಹಸಿರೀಕರಣ ಅಥವಾ ಸಸಿ ಗಿಡಗಳ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡೀವಿ. ಮತ್ತು ಈ ವರ್ಷ ನಮ್ಮದು ನಮ್ಮ ಯಲಬುರ್ಗಾ ಮತ್ತು ಕುಕನೂರು ತಾಲೂಕಿನಾಗ ನಮ್ಮ ಬೇರೆ ಬೇರೆ ಹೆಡ್ನ್ಯಾಗ ಅಂದರೆ ಯೋಜನೆ ಒಳಗೆ ಟೋಟಲ್ ನಮ್ಮ ಸಾಮಾಜಿಕ ಅರಣ್ಯ ಎಂಬ ಯೋಜನೆಯಲ್ಲಿ ಒಂದು 21 ಕಿಲೋಮೀಟ್ರ್ ರಸ್ತೆ ಬದಿ ನಡುತೋಪ್ ಬಂದೈತಿ. ಇದರೊಳಗೆ 16 ಕಿಲೋಮೀಟ್ರ್ ನರೇಗಾ ಹೆಡ್ನ್ಯಾಗ 16 ಕಿಲೋಮೀಟರ್ ರಸ್ತೆ ಬದಿ ನಡುತೋಪ್ ಬರ್ತೈತಿ. ಈ ಥರ ಎಲ್ಲ ಸರೀಕರಣ ಮಾಡೋ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ಮುಂದಿನ ತಿಂಗಳೊಳಗೆ ಇನ್ನೂ ಹೆಚ್ಚಿನ ಸಸಿಗಳನ್ನು ಬೆಳೆಸಿ ಹೆಚ್ಚಿನ ಪ್ರಮಾಣದಾಗ ರೈತರಿಗೆ ಮತ್ತು ಬೇರೆ ಬೇರೆ ಇಲಾಖೆಗೆ ಹಂಚುವ ಕಾರ್ಯಕ್ರಮವನ್ನು ಮಾಡ್ತೇವೆ. ಮತ್ತು ನಮಗೆ ಇನ್ನೊಂದು ಎಸ್ಪೆಷಲಿ ನಾನು ಇಲ್ಲಿಗೆ ಬಂದ ಮೇಲೆ ನೋಡಿದ್ದೇನಂತಂದರೆ ಒಬ್ಬೊಬ್ಬರು ರೈತರು ತಮ್ಮ ಜಮೀನಿನೊಳಗೆ ಜಮೀನಿನ ಸುತ್ತಮುತ್ತಲು ಹಚ್ಚಿದ ಗಿಡಗಳನ್ನು ನಾವೆಷ್ಟೋ ಕಷ್ಟಪಟ್ಟು ನಮ್ಮ ಎದುರೊಳಗೆ ನರ್ಸರಿಯೊಳಗೆ ಬೆಳೆಸಿ ಹಚ್ಚಿದ ಸಸಿಗಳನ್ನು ಕಿತ್ತು ಎಸಿತಾ ಇದ್ದಾರೆ. ದಯವಿಟ್ಟು ಅದನ್ನು ಮಾಡಬೇಡಿ. ನಿಮಗೇನೋ ತೊಂದರೆ ಆಗಿದ್ರೆ ಹೇಳ್ರಿ, ಅದನ್ನು ನಿಮ್ಗೆ ಬೇರೆ ಇನ್ನೊಂದು ನಿಮಗೆ ಅವಶ್ಯಕವಾದ ಸಸಿಗಳನ್ನು ಹಚ್ಚಿಕೊಡ್ತೀವಿ. ಸೊ ಹಸಿರೀಕರಣದಲ್ಲಿ ನೀವು ನಾವೆಲ್ಲ ನಮ್ಮ ಅಣ್ಣ ತಮ್ಮಂದಿರಾದ ಯಲಬುರ್ಗಾ ತಾಲೂಕು ಮತ್ತು ಕುಕನೂರು ತಾಲೂಕಿನವರೆಲ್ಲ ಕೈ ಜೋಡಿಸಿ ನಮ್ಗೆ ಸಹಕರಿಸಬೇಕಂತ ಕೇಳ್ತೀವಿ. ನಮಸ್ತೆ.